ಅಲ್ಲ ಅಲ್ಲ, ಒಂದ್ ತಿಂಗಳೇನಾಗಿಲ್ಲ, ಅಧಿವೇಶನದಲ್ಲಿದ್ದೆ, ಬಜೆಟ್ ಅಧಿವೇಶನ ಇತ್ತು. ಅದಾದ ನಂತರ ಕಮಿಟಿ ಮೀಟಿಂಗು, ಒಂದಷ್ಟು ಮಿನಿಸ್ಟರ್ ಅಪಾಯಿಂಟ್ಮೆಂಟ್ಗಳು ಎಲ್ಲ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಕೆಲಸಕ್ಕೇನೆ ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಈಗ ಹಲವಾರು ಕಾಮಗಾರಿಗಳ ಚಾಲನೆ, ಒಂದು ಕಾರ್ಯಕ್ರಮಗಳು ಅದೆಲ್ಲ ಪೆಂಡಿಂಗ್ ಇತ್ತು. ಅದನ್ನು ಒಂದು ಈ ತಿಂಗಳು ಮತ್ತೆ ಅಧಿವೇಶನ ಶುರುವಾಗೋಕ್ಕೆ ಮೊದಲು ಒಂದಷ್ಟು ಮುಗಿಸೋಣ ಅಂತ ಒಂದು ಟೂರ್ ಹಾಕ್ಕೊಂಡಿತ್ತು. ನೋಡಿ, ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಅವರೆಲ್ಲ ಆಸೆ ಪಡ್ತಾ ಇರೋದು ನಿಜ. ಪ್ರತಿ ಸಲನೂ ಒಂದು ಎಲೆಕ್ಷನ್ ಅಂತ ಬಂದಾಗ ನೀವು ನಿಂತ್ಕೋತೀರಾ, ಇದಕ್ಕೆ ಬರ್ತೀರಾ, ಆ ಪಕ್ಷಕ್ಕೆ, ಈ ಕ್ವೆಶನ್ಸ್ ಅನ್ನೋದು ಸಹಜವಾಗೇ ಬರುತ್ತೆ. ಅದನ್ನು ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಆದ್ರೂ ಒಂದು ಎಲೆಕ್ಷನ್ ಅಂದರೆ ಅದೇನು ಅಷ್ಟು ಸುಲಭವಾಗಿ ಒಂದೇ ಒಂದಿನ ಯೋಚನೆ ಮಾಡದೆ ನಿರ್ಧಾರ ತಗೊಳ್ಳೋಂಥ ವಿಷಯ ಅಲ್ಲ ಇದು. ಅದಕ್ಕೆ ಒಂದಷ್ಟು ವಿಷಯಗಳು ಕೂಡಿ ಬರಬೇಕು, ಅದನ್ನು ನಮಗೂ ಸೆಟ್ ಆಗಬೇಕು. ಅದು ಯಾವ ರೀತಿ ಮುಂದೆ ನನ್ನ ನಡೆ ಯಾವ ರೀತಿ ಇರಬೇಕು ಅನ್ನೋದು ನಾನು ಚರ್ಚಿಸಿ ಮಾಡಬೇಕಾಗಿರುವಂಥ ಒಂದು ನಿರ್ಧಾರ. ಹಾಗಾಗಿ ಎಲ್ಲ ನಾನು ಓಪನಾಗಿ ಅವ್ರನ್ನ ಕೇಳೇ ಮಾಡೋದು, ಯಾರನ್ನು ನಾನು ಬಿಟ್ಟು ನನ್ನ ಪಾಡಿಗೆ ನಾನೇ ತಗೊಳ್ಳೋಂಥ ನಿರ್ಧಾರ ಅಂತೂ ನಾನು ಯಾವತ್ತೂ ಮಾಡಿಲ್ಲ. ಇನ್ನು ನೀವು ಕೇಳ್ತಾ ಇರೋ ಪ್ರಶ್ನೆ ನನಗೆ ಗೊತ್ತಿದೆ, ಅದಕ್ಕೆ ಉತ್ತರ ಇನ್ನೂ ನನ್ನ ಹತ್ರ ಇಲ್ಲ. ವಾಟ್ ಎವರ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಉತ್ತರ ಇನ್ನೂ ನನ್ನ ಹತ್ರ ಇಲ್ಲ. ನಾನು ಆ ನಿರ್ಧಾರಕ್ಕೆ ಬಂದಾಗ ಖಂಡಿತ ಈ ರೀತಿ ನಾನು ಮಾಡ್ತೀನ, ಅದನ್ನು ಯಾವ ವೇದಿಕೆ ಮೇಲೆ ಮಾಡಬೇಕು, ನಿಮ್ಮನ್ನೆಲ್ಲ ಕರೆದು ಅಲ್ಲಿ ಒಂದು ಅಧಿಕೃತವಾಗಿ ಗೌರವಯುತವಾಗಿ ನಾನು ಆ ನಿರ್ಧಾರವನ್ನು ಘೋಷಿಸ್ತೀನಿ. ಇದು ಇಷ್ಟು ಇನ್ಫಾರ್ಮಲ್ ಆಗಿ ಮಾಡುವಂಥ ವಿಷಯ ಏನಲ್ವಲ್ಲ, ಇದು ಒಂದು ದೊಡ್ಡ ನಿರ್ಧಾರ ಆಗುತ್ತೆ. ಆ ಥರದ್ದೇನಾದರೂ ನಿರ್ಧಾರ ನಾನು ತಗೊಳ್ಳೋದೆ. ಆದರೆ ಎರಡು ತಿಂಗಳಿದೆ, ಒಂದು ತಿಂಗಳಿದೆ, ಒಂದು ವಾರ ಇದೆ ಅಂತ ಅಲ್ಲ, ಅದು ಯಾವ ರೀತಿ ನಮ್ಗೆ ಅನುಕೂಲವಾಗಿದೆ ಅನ್ನೋದು ಯೋಚನೆ ಮಾಡಿ ನಾನು ಮಾಡಬೇಕಾಗಿರೋದು. ಹಾಗಾಗಿ ಅದನ್ನು ನಾನು ಒಂದು ಥರ ಏನೋ ಹರಿಯಲ್ಲಿ ಮಾಡೋ ಅಂತ ನಿರ್ಧಾರ ಅಲ್ಲವೇ ಅಲ್ಲ ಇದು. ಏನು ಅಂಶಗಳನ್ನ ಇಟ್ಟು ಯೋಚನೆ ಮಾಡ್ತಾ ಇದ್ದೀರಿ? ಅಲ್ಲ ನೋಡಿ, ಇದು ಒಂದು ರೀತಿ ಮೆಜಾರಿಟಿ ವಾಯ್ಸ್ ಒಂದು ಇರಬೇಕು. ಅಂದರೆ ನಮ್ಮ ಬೆಂಬಲಿಗರಲ್ಲಿ ನಾನು ಹೇಳ್ತಾ ಇರೋದು, ಅವ್ರು ಏನು ಇಷ್ಟಪಡ್ತಾರೆ, ಏನು ಎದುರು ನೋಡ್ತಿದ್ದಾರೆ ನನ್ನಿಂದ, ಅವ್ರ ಪರವಾಗಿ ನಾನು ಯಾವ ರೀತಿ ನಿಂತ್ಕೋಬೋದು ಅನ್ನೋದು ಒಂದು ಕಡೆ. ಆದರೆ ಅದಕ್ಕಿಂತ ಮುಖ್ಯ, ನಾನು ಮೊದಲಿಂದ ನಾನು ಸ್ಟ್ರೆಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ನನಗೆ ಮೊದಲಿಂದಾನು ನನ್ನ ಜಿಲ್ಲೆಯ ನನ್ನ ಕೆಲಸದಲ್ಲಿ ಅಭಿವೃದ್ಧಿ ಯಾವ ರೀತಿ ಯಾರು ಸಹಕಾರ ಕೊಡ್ತಾರೆ ಅಂತ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ಅನುಕೂಲವಾದ ಸಂದರ್ಭ ಯಾವುದು ಅಂತ ನಾನು ನೋಡ್ತೀನಿ ಅಷ್ಟೇ. ಅದರಿಂದ ನನಗೇನೋ ವೈಯಕ್ತಿಕವಾಗಿ ಏನಾದರೂ ನನಗೆ ಲಾಭ ಇದೆಯಾ ಅಂತ ನಾನು ಯೋಚನೆ ಮಾಡೋಳಲ್ಲ. ಪ್ರತಿ ಎಲೆಕ್ಷನಲ್ಲೂ ನಾನು ನಿಂತ್ಕೋಬೇಕು ಅಥವಾ ಶಾಶ್ವತವಾಗಿ ನನಗೆ ಈ ಅಧಿಕಾರ ಈ ಸ್ಥಾನಮಾನ ಬೇಕು ಅಂತ ಆಸೆ ಪಡೋಳು ಅಲ್ಲ. ನಾನು ಇಲ್ಲಿಗೆ ಬಂದಿರೋದೇ ಆಕಸ್ಮಿಕ. ಸೊ ಇದ್ದಲ್ಲಿ ನಾನು ಆದಷ್ಟು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ, ಒಂದು ನನ್ನ ಆತ್ಮಸಾಕ್ಷಿಗೆ ವಂಚನೆ ಮಾಡ್ಕೊಳ್ದೇ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ನಾನು ನಂಬಿದ್ದೀನಿ. ಯಾರಿಗೂ ನಾನೇನು ದ್ರೋಹನೂ ಬಯಸಿಲ್ಲ, ಯಾರು ವಿರೋಧವಾಗಿ ನಾನು ಏನೋ ಒಂದು ಉಸಿರು ತೀರಿಸ್ಕೋಬೇಕು ಅಂತ ನಾನೇನು ಹೆಜ್ಜೆ ಇಡಲ್ಲ. ಅದನ್ನು ಈಗಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ಒಂದು ನಿರ್ಧಾರ ಒಳ್ಳೆ ಆಗತ್ತೆ ಅನ್ನೋ ಭರವಸೆ ನನ್ನಲ್ಲಿ ಬಂದರೆ, ನಾನು ಹಾಕೋ ಯಾವುದೇ ಹೆಜ್ಜೆನಾದರೂ ಆವಾಗ ನಾನು ಹೆಜ್ಜೆ ಹಾಕ್ತೀನಿ. ಅದರಿಂದ ಇನ್ನು ಬೇರೆ ಬೇರೆ ವಿಷಯಗಳನ್ನ ನಾನು ನೋಡಲ್ಲ.